ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕೊಡಗು ಟೈಮ್ಸ್. ನಾನು ನಿಮ್ಮ ಮಜಿ ಮಡಿಕೇರಿ. ನಿನ್ನೆ ಈದ್ ಹಬ್ಬದ ಸಂಭ್ರಮದ ಖುಷಿಯಲ್ಲಿದ್ದ ರಾಜಸ್ಥಾನದ ಜೋಧ್ಪುರದ ಮುಸ್ಲಿಮರು ಈದ್ ನಮಾಜ್ ಆಚರಿಸುವ ಬದಲು ಸೆರೆಮನೆಯ ಕಂಬಿಯಲ್ಲಿ ಬಂಧಿಸಿರುವುದರ ಭಯಾನಕ ಸತ್ಯ ಕೇಳಿದರೆ ನಿಜವಾಗಲೂ ನೀವು ಒಂದು ನಿಮಿಷ ದಂಗಾಗಬಹುದು. ಈದ್ ದಿನದ ಮೊದಲ ರಾತ್ರಿಯಿಂದಲೇ ಶುರುವಾದಂತಹ ಕೋಮು ಕಿಚ್ಚು ಈದ್ ಹಬ್ಬದಂದು ಸ್ಫೋಟಗೊಳ್ಳಬಹುದು ಎಂದು ಬಹುಶಃ ಅಲ್ಲಿನ ಜನತೆ ಭಾವಿಸಿರಲಿಲ್ಲ. ಆದರೆ ಅದೇನು ನಡೆಯಬಾರದಿತ್ತು ಅದು ನಡೆದೇ ಹೋಯಿತು. ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ಹಬ್ಬ ಹರಿದಿನಗಳು ಬಂದರೆ ಅದಕ್ಕೆ ಆದಂತಹ ಕೆಲವೊಂದು ವಿಶೇಷತೆಗಳು ಇವೆ. ಹಾಗೆಯೇ ಈದ್ ದಿನದ ಮೊದಲ ರಾತ್ರಿ ಮುಸ್ಲಿಮರು ಹಬ್ಬದ ಶುಭಾಶಯದ ವಿನಿಮಯ ಮಾಡುವ ಬ್ಯಾನರ್, ತೋರಣ, ಬಾವುಟಗಳ ಮೂಲಕ ಜೋಧ್ಪುರ ಪಟ್ಟಣವನ್ನು ಅಲಂಕಾರಗೊಳಿಸಿದ್ದರು. ಆದರೆ ಪಟ್ಟಣದ ಮುಖ್ಯ ಬೀದಿಯ ಸರ್ಕಲ್ ಬಳಿ ಹಾರಿಸಿದ ಹಸಿರು ಬಾವುಟವು ಸಂಘ ಪರಿವಾರದ ಕಣ್ಣು ಕುಕ್ಕಿದ್ದು ಕೆಲವೇ ಕ್ಷಣದಲ್ಲಿ ಆ ಬಾವುಟವು ಪಾಕಿಸ್ತಾನದ ಬಾವುಟವೆಂದು ಸಾಮಾಜಿಕ ಜಾಲತಾಣದಲ್ಲಿ ತೇಲಾಡಿತು. ಗಲ್ಲಿ ಗಲ್ಲಿಗಳಲ್ಲಿ ಚರ್ಚೆಯಾದ ಈ ಬಾವುಟ ಪಾಕಿಸ್ತಾನದ ಬಾವುಟವನ್ನು ಹೋಲುತ್ತದೆ ಎಂದು ಹೇಳಿದ ಕೇಸರಿ ಪಡೆ ಕ್ಷಣ ಮಾತ್ರದಲ್ಲಿ ಅದನ್ನು ಕಿತ್ತು ಭಾಗಧ್ವಜ ಹಾರಿಸಿದರು. ಅದನ್ನು ಅರಿತ ಜಿಲ್ಲಾಡಳಿತ ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಎರಡು ಧ್ವಜವನ್ನು ಅಲ್ಲಿಂದ ತೆರವುಗೊಳಿಸಿ ನಾಳಿನ ಈದ್ ಆಚರಣೆಗೆ ಅವಕಾಶ ಕೊಟ್ಟಿದ್ದರು. ಆದರೆ ಈದ್ ಹಬ್ಬದಂದು ನಡೆದಂತಹ ಒಂದು ದುರಂತ ರಾಜಸ್ಥಾನದ ಇತಿಹಾಸದಲ್ಲಿ ಮುಸ್ಲಿಮರು ಎಂದೂ ಕಂಡರಿಯದ ದೌರ್ಜನ್ಯ ಮತ್ತು ಪುಂಡ ಪೋಖರಿಗಳ ಅಟ್ಟಹಾಸ. 2000ಕ್ಕಿಂತಲೂ ಹೆಚ್ಚು ಜನ ನಿಬಿಡ ಪ್ರದೇಶವಾದ ಜೋಧ್ಪುರ ಪ್ರದೇಶದ ವ್ಯಾಪ್ತಿಯಲ್ಲಿ ನಡೆಯುವಂತಹ ಈದ್ ನಮಾಜ್ ಕೇಳಿಸಲು ಅಲ್ಲಿ ಸ್ಪೀಕರ್ ಅನ್ನು ಅಳವಡಿಸಲಾಗಿತ್ತು. ಅದನ್ನು ಕಿತ್ತು ಹಾಕಿದ ಸಂಘ ಪರಿವಾರದ ಕೇಸರಿ ಪಡೆ ಸುಮಾರು ಅಂದರೆ ಬೆಳಿಗ್ಗೆ 10 ಗಂಟೆಯಾಗುತ್ತಿದ್ದಂತೆ ಲಾಠಿ ಮಚ್ಚು ಮಾರಕಾಯುಧಗಳಿಂದ ಮಸೀದಿಯನ್ನು ಸುತ್ತುವರಿದು ಪಾಕಿಸ್ತಾನ ಧ್ವಜದ ಆರೋಪಿಯನ್ನು ಬಂಧಿಸಬೇಕೆಂದು ಕೂಗಿನೊಂದಿಗೆ ಮಸೀದಿ ಸುತ್ತುವರಿದರು. ಕೆಲವು ಪುಂಡರು ಮಸೀದಿಯನ್ನು ಪ್ರವೇಶಿಸಿ ಕೇಸರಿ ಬಾವುಟವನ್ನು ಮಸೀದಿಯ ಮಿನಾರಿಗೆ ಅಳವಡಿಸಿದರು. ರಾತ್ರಿಯೇ ಘಟನೆಯ ಸ್ವರೂಪವನ್ನು ತಿಳಿದಿದ್ದ ಇಲಾಖೆ ಯಾವುದೇ ಪೂರ್ವ ತಯಾರಿ ನಡೆಸದೇ ಇದ್ದ ಕಾರಣ ಜೋಧ್ಪುರ ಕೆಲವೇ ಕ್ಷಣಗಳಲ್ಲಿ ಯುದ್ಧಮಯ ಪರಿಸ್ಥಿತಿ ನಿರ್ಮಾಣವಾಯಿತು. ಕೊನೆಗೂ ಕೇಸರಿ ಪಡೆಯ ಆ ಒಂದು ತಗಾದೆಯಂತೆ 50ಕ್ಕೂ ಹೆಚ್ಚು ಮುಸ್ಲಿಮರನ್ನು ವಶಕ್ಕೆ ತೆಗೆದುಕೊಂಡ ಪೊಲೀಸರು ಈದ್ ಸಂಭ್ರಮವನ್ನು ಆಚರಿಸಬೇಕಿದ್ದ ಯುವಕರನ್ನು ತಮ್ಮ ಅತಿಥಿಯನ್ನಾಗಿ ಮಾಡಲು ಯಶಸ್ವಿಯಾಯಿತು. ಇಲ್ಲಿ ನಾವು ಚಿಂತಿಸಬೇಕಾದ ಹಲವು ಪಾಠಗಳು ಈ ಘಟನೆಯಿಂದ ಸಾಬೀತಾಯಿತು. ಇಲ್ಲಿ ಇಲಾಖೆ ಇದೆ, ಕಾನೂನು ಇದೆ, ನ್ಯಾಯಾಂಗವಿದೆ. ಇವೆಲ್ಲವನ್ನು ಬದಿಗೊತ್ತಿ ಸಂಘಿ ಪ್ರೇರಿತ ಪೊಲೀಸ್ ಅಧಿಕಾರಿಗಳು ನಿರಪರಾಧಿಗಳನ್ನು ಬಂಧಿಸಿದ ನಡೆ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತದಲ್ಲಿ ಯಕ್ಷಪ್ರಶ್ನೆಯಾಗಿದೆ.